ಇನ್ನು ಡಿ ಕೆ ಶಿವಕುಮಾರ್ ಅವರ ನಾಮಪತ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಮೇಲೆ ಏನು ಆರೋಪ ಮಾಡ್ತಾ ಇದ್ರು, ಈ ವಿಷಯಕ್ಕೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರು ತಿರುಗೇಟ್ಕೊಟ್ಟಿದ್ದಾರೆ. ನಾಮಪತ್ರ ತಿರಸ್ಕಾರದಲ್ಲಿ ಬಿಜೆಪಿ ಮೇಲೆ ಡಿ ಕೆ ಶಿವಕುಮಾರ್ ಆರೋಪ ಮಾಡ್ತಾರೆ. ನಿನ್ನೆ ಎಲ್ಲ ಮುಗಿದು ಹೋಗಿದೆ, ಅವ್ರಿಗೆ ಬೇರೆ ವಿಷಯ ಇಲ್ಲ ಅಂತ ಕೆಪಿಸಿಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ಗೆ ಸಿಎಂ ಬಸವರಾಜ ಬೊಮ್ಮಾಯಿ ತಿರುಗೇಟ್ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಹೇಗೆ ಮುಗಿಸಿದ್ದಾರೆ ಅಂತ ನಿಮ್ಗೆಲ್ಲರಿಗೂ ಕೂಡ ಗೊತ್ತೇ ಇದೆ ಅಂತ ಹೇಳಿದ್ದಾರೆ. ಇನ್ನು ವರುಣಾದಲ್ಲಿ ಏನೆಲ್ಲ ಹುನ್ನಾರ ಮಾಡಿದ್ದಾರೆ ಅನ್ನೋದು ಜಗತ್ತಿಗೆ ಗೊತ್ತಿದೆ. ಈ ರೀತಿ ಮಾತುಗಳಿಗೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ ಅಂತ ಬೊಮ್ಮಾಯಿ ಹೇಳಿದ್ದಾರೆ. ಕಾಂಗ್ರೆಸ್ ಗುಂಡಿಯಲ್ಲಿ ನೀರೇ ಇಲ್ಲ, ಮೊದಲು ಅದನ್ನು ಅವ್ರು ನೋಡ್ಕೊಳ್ಳಿ, ಆಮೇಲೆ ಬೇರೆಯವ್ರ ಮೇಲೆ ಆರೋಪ ಮಾಡಲಿ ಅಂತೇಳಿ ಬಸವರಾಜ ಬೊಮ್ಮಾಯಿ ಅವರು ಟಾಂಗ್ ಕೊಟ್ಟಿದ್ದಾರೆ. ಅದೇ ಸಾಕ್ಷಿ ನಮ್ ಪ್ರಿಪೇರ್ ಆಗಿದೆ. ನಿನ್ನೆ ಎಲ್ಲ ಮುಗಿದೋಗಿದೆ, ಮತ್ತೆ ಪದೇ ಪದೇ ಅಂದ್ರೆ ಅವ್ರಿಗೆ ಏನ್ ಬೇರೆ ಇಶ್ಯೂ ಇಲ್ಲ, ಇಂಥದ್ದು ಇಶ್ಯೂ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಅವ್ರು ಎಲ್ಲ ಹೇಳಿದಕ್ಕೆ ಉತ್ತರ ಕೊಡಕ್ಕಾಗಲ್ಲ. ಈಗ ಅವ್ರು ಸಿದ್ದರಾಮಯ್ಯ ಹೆಂಗ್ ಮುಗಿಸ್ತಾ ಇದಾರೆ ಅನ್ನೋದು ಗೊತ್ತಿಲ್ವಾ? ಸಿದ್ದರಾಮಯ್ಯ ಅವ್ರನ್ನ ಕಳೆದ ಬಾರಿ ಚಾಮುಂಡೇಶ್ವರಿ ಮುಗಿಸಿದ್ರು, ಈ ಸತಿ ವರುಣಾದಲ್ಲಿ ಮುಗಿಸೋದಕ್ಕೆ ಏನು ಅನ್ನಾರ ಮಾಡಿದ್ದಾರೆ ಅನ್ನೋದು ಜಗತ್ತಿಗೆ ಗೊತ್ತಿಲ್ಲ. ನಾನೇನು ವಿಶೇಷವಾಗಿ ಹೇಳಬೇಕು? ಈ ತರದ ಮಾತುಗಳಿಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ಆಯ್ತಲ್ಲ. ಅಲ್ಲ ನಾನು ಹೇಳಾಯ್ತು ಅಂದ್ರೆ ನಿಲ್ಕ ಅಂತ ಅಲ್ಲ, ಹೆಂಗೆ ಚುನಾವಣೆ ಪ್ರಚಾರ ಮಾಡಬೇಕು, ಹೆಂಗೆ ಎಲ್ಲೆಲ್ಲಿ ಹೆಚ್ಚು ಒತ್ತು ಕೊಡಬೇಕು, ಯಾವ ಕಾನ್ಸ್ಟಿಟ್ಯೂನ್ಸಿ ಒತ್ತು ಕೊಡಬೇಕು ಅನ್ನುವಂಥದ್ದು ನಮ್ಮ ಚುನಾವಣೆಯ ಗಟ್ಟಿ ಮಾಡೋ ಕೆಲಸವನ್ನ ಡಿ ಕೆ ಶಿವಕುಮಾರ್ ಮಾಡ್ತಾರೆ. ಸರ್, ಕೆಲವು ಕಡೆ ಬಿಜೆಪಿ ಎಂಎಲ್ಎಗಳು ನಾಮಪತ್ರ ಮಾಡಿ ಅದನ್ನ ನೋಡಿ, ನಾನು ನಿನ್ನೆ ಮೊನ್ನೆನೆ ಹೇಳಿದ್ದೀನಿ, ಚುನಾವಣೆ ಆಯೋಗ ಸ್ಕ್ರೂಟಿನಿ ಮಾಡುವಂತಹದ್ದು ಅಂಡರ್ ದ ಸೂಪರ್ವಿಷನ್ ಆಫ್ ಚೀಫ್ ಎಲೆಕ್ಷನ್ ಕಮಿಷನರ್ ಅಂಡ್ ಈಸ್ ಡೌನ್ ದಿ ಆಫೀಸರ್. ಹೀಗಾಗಿ ಯಾವುದೇ ಪಕ್ಷ ಏನು ಮಾಡೋಕ್ಕಾಗಲ್ಲ, ಮತ್ತೆ ಎಲ್ಲ ಪ್ರೊಸೀಡಿಂಗ್ಸ್ ಆಗಿರ್ತದೆ, ವಿಡಿಯೋ ಆಗಿರ್ತದೆ, ಹೀಗಾಗಿ ಯಾರು ಏನ್ ಮಾಡ ಯಾವ ಪಕ್ಷನೂ ಇಂಟರ್ಫೇರ್ ಆಗುತ್ತೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.